ಮನಸ್ಸು ಸೋತಾಗ ಎಂತ ಸಮಸ್ಯೆ ಇದ್ರೂ ಹೊರಗಡೆ ಬರುತ್ತೆ. ಆಡುವ ಆಟಗಳು ಸಮಸ್ಯೆ ಇದ್ರು ನಮಸ್ಕಾರ ಸ್ನೇಹಿತರೆ, ಈ ದಿನದ ವಿಷಯ ಮನಸ್ಸು ಸೋತಾಗ ಮತ್ತೆ ಪುಟಿದೇಳಲು ಆಡುವ ಆಟಗಳು. ಈ ನಾನು ಹೇಳ್ಕೊಡ್ತೀನಿ ಕೆಲವು ಆಟಗಳನ್ನು, ನಿಮ್ಮ ಮನೇಲಿ ಆಡಿ ಎಂಥ ಸಮಸ್ಯೆ ಇದ್ದರೂ ಹೊರಗಡೆ ಬರೋದು. ಆಶ್ಚರ್ಯ ಆಗುತ್ತಲ್ಲ ನೋಡಿ, ನನಗೆ ತುಂಬ ಫೋನ್ ಕಾಲ್ಸ್ ಬರ್ತಾ ಇರುತ್ತೆ. ಹೆಚ್ಚಿಗೆ ಫೋನ್ ಕಾಲ್ಸ್ ಏನಪ್ಪ ಅಂದರೆ ಡೈವರ್ಸ್ ಆಗಿರೋದು, ಗಂಡ ಹೆಂಡತಿ ಚೆನ್ನಾಗಿರದೇ ಇರೋದು, ಈ ಸಮಸ್ಯೆಗಳು, ಈ ಸಮಸ್ಯೆಗಳಿಂದ ಹೊರಗಡೆ ಬರೋಕ್ಕಾಗದೆ ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತಾರೆ. ಅಯ್ಯೋ ಇದಾಗದೇ ಇಲ್ಲ, ಜೀವನನೇ ಹೀಗೇನೆ. ಈ ಥರದವ್ರೆ ತುಂಬ ಫೋನ್ ಕಾಲ್ಸ್ ಮಾಡ್ತಿದ್ದಾರೆ ಇವಾಗ. ಅದರಲ್ಲೂ 90% ಪಾಪ ಹೆಣ್ಮಕ್ಳು ಜಾಸ್ತಿ, 10% ಗಂಡ್ಮಕ್ಳು ಗಂಡಸರು. ಈಗ ತುಂಬ ಮನಸ್ಸು ಸೋದೋಗ್ಬಿಟ್ಟಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಈ ಡೈವರ್ಸ್ ಸಣ್ಣ ವಿಚಾರ ಅಲ್ಲ. ಆ ಸೋತಾಗ ಸೋತ ಮನಸ್ಸಿಗೆ ಒಂದು ಸ್ಟ್ರೆಂತ್ ಕೊಡಬೇಕಲ್ವಾ. ಈಗ ಒಂದು ಬುದ್ಧಿ ಹೇಳಿದ್ರೆ, ಒಂದು ಫಿಲಾಸಫಿ ಹೇಳಿದ್ರೆ, ಒಂದು ಯಾವುದೋ ಒಂದು ಪೂಜೆ ಮಾಡಿದ್ರೆ, ಒಂದು ಏನು ಹೇಳಿದ್ರೆ ಸ್ವಲ್ಪ ಆ ಕ್ಷಣ ಇರುತ್ತೆ. ಆದರೆ ವಾಸ್ತವ ಸತ್ಯವನ್ನು ಮನಸ್ಸಿಗೆ ಆಳವಾಗಿ ತಿಳಿಸ್ಬೇಕು ಅಂದರೆ, ನಾನು ಹೇಳ್ಕೊಡ್ತೀನಲ್ಲ ಆ ರೀತಿ ಆಟ ಆಡಿ ನೋಡಿ. ಏನು, ವೆರಿ ಸಿಂಪಲ್. ಒಂದು ದಿನ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಮನೆಯಲ್ಲಿ ಇರಿ, ಏನು ಕಾಣಬಾರ್ದು. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಓಡಾಡಬೇಕು, ತಿಂಡಿ ತಿನ್ನಬೇಕು, ಊಟ ತಿನ್ನಬೇಕು, ಸ್ನಾನ ಮಾಡಬೇಕು, ಎಲ್ಲ ಹೋಗಬೇಕು. ಯಾರು ಹೋಗೋ ಸುಮ್ಮನೆ ಗೈಡ್ ಮಾಡಲಿ ಸಾಧ್ಯ ಆದರೆ, ಇಲ್ಲಾಂದರೆ ನೀವೇ ಹೋಗಬೇಕು. ಆಗ ಈ ಕಣ್ಣಿಗೆ ಎಷ್ಟು ಬೆಲೆ ಇದೆ ಅನ್ನೋದು ಗೊತ್ತಾಗುತ್ತೆ. ಅಂತ ನೀರು ಬದುಕು ಕೊನೆಯಾಯ್ತು ಕನಸು ಇದಕ್ಕೂ. ಒಂದು ದಿನ ಸಂಪೂರ್ಣವಾಗಿ ಕಿವಿನ ಮುಚ್ಕೋಬೇಡಿ, ಯಾವ ಶಬ್ದವೂ ಕೇಳಿಸ್ಬಾರ್ದು. ಆಗ ಹೊರಗಿನ ಶಬ್ದಗಳ ಬೆಲೆ ನಿಮಗೆ ಗೊತ್ತಾಗುತ್ತೆ. ಒಂದು ದಿನ ಸುಮ್ಮನೆ ಎರಡು ಕೈ ಕಟ್ಕೊಂಬಿಡಿ, ಕೈ ಉಪಯೋಗಿಸ್ಬಾರ್ದು. ಕೈಯಿಲ್ಲದೆ ನೀವು ಊಟ ಮಾಡಿ, ಕೈಯಿಲ್ಲದೆ ಕೆಲಸ ಮಾಡಿ, ಈ ಕೈಯಿನ ಬೆಲೆ ಏನೋದು ಗೊತ್ತಾಗುತ್ತೆ. ಒಂದು ದಿನ ಕಾಲು ಕಟ್ಕೊಳ್ಳಿ, ಒಂದು ಕಾಲು ಕಟ್ಕೊಂಡು ಒಂದು ಕಾಲಲ್ಲಿ ಓಡಾಡಿ, ಕಾಲಿನ ಬೆಲೆ ಏನೋದು ಗೊತ್ತಾಗುತ್ತೆ. ತುಂಬ ಜನ ಮಕ್ಕಳು ಮತ್ತು ದೊಡ್ಡವರು ಕೂಡ ಒಂದೊಂದು ಅಂಗಗಳು ಕಳ್ಕೊಂಡು ಅಂಗಗಳನ್ನು ಕಳ್ಕೊಂಡಾಗ ಎಷ್ಟು ಕಷ್ಟಪಟ್ಟು ಜೀವನ ಮಾಡ್ತಾರೆ, ಎಷ್ಟು ಜನ ಎಷ್ಟು ಮುಂದೆ ಬಂದಿದ್ದಾರೆ, ಸ್ಪೋರ್ಟ್ಸಲ್ಲೆಲ್ಲ ಮುಂದೆ ಬಂದಿದ್ದಾರೆ. ಈ ದೇಹದ ಬೆಲೆ ನಿಮಗೆ ಗೊತ್ತಿಲ್ಲ. ಮನಸ್ಸಿನಲ್ಲಿ ಆದಂಥ ಆಘಾತಗಳಿಂದ ನೊಂದು ನೀವು ಈ ದೇಹನ ಹಾಳು ಮಾಡ್ಕೋತಾ ಇರ್ತೀರಿ. ಕುರುಡ ಬದುಕ್ತಾ ಇದ್ದಾನೆ, ಆ ಕುರುಡನಿಗೋಸ್ಕರ ಯು ಆರ್ ಗ್ರೇಟ್. ಕಿವುಡ ಬದುಕ್ತಾ ಇದ್ದಾನೆ, ಮೂಗ ಬದುಕ್ತಾ ಇದ್ದಾನೆ, ಕಾಲಿದ್ದರು ಬದುಕ್ತಾ ಇದ್ದಾನೆ, ಕೈಯಿಲ್ದರು ಬದುಕ್ತಾ ಇದ್ದಾನೆ. ನಿಮಗೆ ಮನಸ್ಸಿನಲ್ಲಿ ಭಾವನೆಗಳಲ್ಲಿ ಮಾತ್ರ ನೋವಾಗಿದೆ, ಸಂಬಂಧಗಳಲ್ಲಿ ಮಾತ್ರ ನೋವಾಗಿದೆ. ಅವರಿಗೆ ಹೋಲಿಸಿ ನೋಡಿದ್ರೆ ಯು ಆರ್ ಗ್ರೇಟ್ ಆ್ಯಂಡ್ ಯು ಆರ್ ವಂಡರ್. ಹೆಚ್ಚಿಗೆ ಜನ ಶ್ರೀಮಂತರೇ, ಹಣಕಾಸಿರುತ್ತೆ, ಮನೆ ಇರುತ್ತೆ, ಆದರೆ ಡೈವರ್ಸ್ ಆಗಿರುತ್ತೆ, ಏನೋ ಒಂದು ಸಮಸ್ಯೆ ಬಂದಿರುತ್ತೆ. ಈಗ ಅವ್ರು ನಾನು ಯಾವ ರೀತಿ ಯೋಚನೆ ಮಾಡಬೇಕು? ಅಯ್ಯೋ ಬೇರೆಯವ್ರಿಗೆ ಹೋಲಿಸಿದಾಗ ನನ್ನ ದೇಹ ಚೆನ್ನಾಗಿದೆಯಪ್ಪ, ಸೊ ಕಾಲು ಚೆನ್ನಾಗಿದೆ, ಓಡು ಸುತ್ತಾಡು, ಬೇರೆ ಬೇರೆ ದೇಶಗಳಿಗೆ ಹೋಗು, ರಾಜ್ಯದಲ್ಲಿ ಸುತ್ತಾಡು, ಒಳ್ಳೊಳ್ಳೆ ಪ್ರವಾಸಿ ತಾಣಗಳಿಗೆ ಹೋಗು, ಬೀಚಲ್ಲಿ ಕುಳಿತ್ಕೋ, ಕಾಲಲ್ಲಿ ಓಡಾಡ್ತೀಯ, ಕೈಗಳು ಚೆನ್ನಾಗಿದೆ, ಕಣ್ಣು ಕಾಣ್ತಾ ಇದೆ, ಆ ದೃಶ್ಯವನ್ನು ಎಂಜಾಯ್ ಮಾಡು, ಕಿವಿ ಚೆನ್ನಾಗಿದೆ, ಒಳ್ಳೊಳ್ಳೆ ಶಬ್ದಗಳನ್ನು ಕೇಳು, ಮ್ಯೂಸಿಕ್ಗಳನ್ನು ಕೇಳು, ಅದನ್ನು ಎಂಜಾಯ್ ಮಾಡು. ಅರ್ಥ ಆಯ್ತಾ? ನೀವು ಮಾತಾಡೋಕ್ಕೆ ಬುದ್ಧಿ ಇದೆ, ಒಳ್ಳೆ ಚಿಂತನೆ ಮಾಡು, ಒಳ್ಳೊಳ್ಳೆ ಪುಸ್ತಕಗಳನ್ನು ಓದು, ನೀನು ಧ್ಯಾನ ಮಾಡು, ಏನಾದರೂ ಮಾಡು, ಯಾಕಂದರೆ ನೀನು ಮಾಡತಕ್ಕಂಥ ಶಕ್ತಿ ಇದೆ. ಆದರೆ ನಿನಗೆ ಆಘಾತ ಆಗಿರೋದು ಕೇವಲ ಭಾವನೆಗಳಲ್ಲಿ, ಸಂಬಂಧಗಳಲ್ಲಿ. ಅದು ಕೂಡ ಯಾವುದೇ ಸಂಬಂಧಗಳು ನಾವು ತಯಾರು ಮಾಡಿ, ಯಂತ್ರದ ರೀತಿ ತಯಾರು ಮಾಡಿ ಸುಖವಾಗಿರ್ತೀನಿ ನನಗೆ ಸಾಧ್ಯ ಇಲ್ಲ. ಅವರೆಲ್ಲೋ ಹುಟ್ಟಿರ್ತಾರೆ, ನೀವೆಲ್ಲೋ ಹುಟ್ಟಿರ್ತೀರಿ, ಎಲ್ಲೋ 25 ವರ್ಷ 30 ವರ್ಷ ಆದಮೇಲೆ ನೀವು ಸೇರಿಕೊಂಡಿರ್ತೀರ, ಆಮೇಲೆ ಬದಲಾವಣೆಗಳು ಬರ್ತವೆ.
ಅವ್ರ ಅಪ್ಪ ಅಮ್ಮ ಹೇಗೋ ಇರ್ತಾರೆ, ನಿಮ್ಮ ಅಪ್ಪ ಅಮ್ಮ ಹೇಗೋ ಇರ್ತಾರೆ, ಪರಿಸರ ಹೇಗೋ ಇರ್ತೀರಿ, ನೀವು ಹೇಗೋ ಇರ್ತೀರಿ, ಅವ್ರು ಹೇಗೋ ಇರ್ತೀರಿ, ಎಲ್ಲ ದ್ವಂದ್ವಗಳ ನಡುವೆ ಕೆಲವರಿಗೆ ಕೆಲವಾರು ಸಮಸ್ಯೆಗಳು ಬರ್ತದೆ. ಕೆಲವು ಸಲ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಟೆಕ್ನಿಕ್ ನಿಮಗೆ ಗೊತ್ತಿರಲ್ಲ ಅಥವಾ ಅವ್ರಿಗೆ ಗೊತ್ತಿರಲ್ಲ, ಏನೇನೋ ಆಗಿರುತ್ತೆ, ಅದು ನೂರಾರು ವಿಚಾರಗಳು. ಆದರೆ ಸತ್ಯ ನಿನ್ನ ಹತ್ರ ಇದೆ, ನೀನು ನಡೆದಾಡ್ಬೋದು. ನಡಿ, ನಿನ್ನ ಸಮಸ್ಯೆ ಬಂದಾಗ, ನಿನಗೆ ತುಂಬ ಸಮಸ್ಯೆಗಳು ಬಂದಾಗ ನೀನು ಕೇಳ್ಬೋದು. ಒಳ್ಳೆದನ್ನು ಕೇಳು, ಒಳ್ಳೆದನ್ನು ಮಾತಾಡು, ನೋಡು, ಆನಂದಿಸು. ಇನ್ನೊಂದು ಆಶ್ಚರ್ಯ ಏನು ಗೊತ್ತಾ, ನೀವೆಲ್ಲ ಕಡೆ ಹೋಗ್ತಾ ಇರ್ತೀರ, ಎಷ್ಟೊಂದು ಮಠಗಳಲ್ಲಿ ನೋಡಿ ನೀವು, ಮದುವೆ ಆಗ್ತಿರತಕ್ಕಂಥ ಸ್ವಾಮೀಜಿಗಳಿದ್ದಾರೆ. ಎಲ್ಲ ಧರ್ಮಗಳಲ್ಲೂ ಉನ್ನತ ಸ್ಥಳದಲ್ಲಿರ್ತಕ್ಕಂಥವ್ರು ತುಂಬ ಜನರು ಮದುವೆ ಆಗ್ದವ್ರು ಇರ್ತಾರೆ. ಎಲ್ಲ ಧರ್ಮಗಳಿದ್ದಾರೆ, ಬರೀ ಹಿಂದೂ ಧರ್ಮ ಒಂದೇ ಅಲ್ಲ, ಎಲ್ಲ ಧರ್ಮಗಳಲ್ಲಿದ್ದಾರೆ. ಎಷ್ಟೋ ಜನ ಈಗಿನ ಕಾಲಘಟ್ಟದಲ್ಲಿ ತುಂಬ ಜನ ಮದುವೆನೇ ಆಗ್ತಿಲ್ಲ, ಹೆಣ್ಮಕ್ಳು ಅಷ್ಟೇ, ಗಂಡ್ಮಕ್ಳು ಅಷ್ಟೇ. ಅಯ್ಯೋ, ಕೆಲವರು ಮದುವೆನೇ ಬೇಡ ಅನ್ನತಕ್ಕಂಥ ಮನಸ್ಥಿತಿ ಬಂದಿದೆ. ನಾವು ದುಡಿತಾ ಇದ್ದೀವಿ, ನಾವು ಚೆನ್ನಾಗಿರ್ತೀವಿ, ಖುಷಿಯಾಗಿರ್ತಕ್ಕಂಥ ಕೆಲವರು ಆಗಿದ್ದಾರೆ, ಕೆಲವರು ಡಿಸಪಾಯಿಂಟ್ ಆಗಿ ಆ ರೀತಿ ಇರ್ತಾರೆ. ಅದಕ್ಕೆ ನಾನು ನಿಮಗೆ ಸರಳ ಸೂತ್ರಗಳನ್ನು ಕೊಡೋದು, ಇದು ಸಿಂಪಲ್ಲಾಗಿ ಆಟ ಆಟ ನೋಡಿ ಆಳೋರು ಮನಸ್ಕೋಗುತ್ತೆ. ನಿಮಗೆ ಬೆಲೆ ಗೊತ್ತಿಲ್ಲ, ನಿಮಗೆ ಈ ದೇಹದ ಬೆಲೆ, ಈ ಏನೇನು ಕೈಗಳು, ಕಾಲುಗಳು, ಕಣ್ಣುಗಳು, ಕಿವಿಗಳಿದೆಯೋ ಅದರ ಬೆಲೆ ನಿಮಗೆ ಗೊತ್ತಿಲ್ಲ. ಅದರಿಂದ ಏನು ಮಾಡ್ತಾ ಇದ್ದೀರಿ, ಕೊರಗಿ ಕೊರಗಿ ಈ ದೇಹನ ಹಾಳು ಮಾಡ್ಕೋತೀರಿ, ಇದಕ್ಕೆ ರೋಗ ಬರ್ಸ್ಕೋತೀರಿ, ಕೊನೆಗೆ ಅಂತ್ಯ ಆಗುತ್ತೆ. ಸೊ ನಾನು ತುಂಬ ಜನ ಫೋನ್ ಮಾಡ್ತಿರ್ತಾರೆ, ನಾನು ಮೊದಲು ಹೇಳೋದು ಇಷ್ಟನೇ, ನೋಡಪ್ಪ ಸಮಸ್ಯೆ ಬಂದಿದೆ, ಬಗೆಹರಿಸೋಕ್ಕೆ ಟೈಮ್ ತಗೊಳುತ್ತೆ, ಅಲ್ಲಿವರೆಗೂ ಆ್ಯಕ್ಟಿವ್ ಆಗಿರಿ. ಏನು ಸಿಕ್ಕಿದೆಯೋ, ಏನು ಚೆನ್ನಾಗಿದೆ, ಅದನ್ನು ಉಪಯೋಗಿಸ್ಕೊಂಡು ಆನಂದಿಸು, ಆಮೇಲೆ ಪರಿಹಾರ ಸಿಗುತ್ತೆ. ಏನು ಸಂಸಾರದಲ್ಲಿ ಇದ್ಕೊಂಡೇ ಸುಖವಾಗಿರಬೇಕು ಅಂತ ಏನಿಲ್ಲ. ಸಂಸಾರ ಇಲ್ಲದೆ ತುಂಬ ಜನ ಸುಖವಾಗಿರೋರು ನಾನು ನೋಡಿದ್ದೀನಿ. ಕೆಲವರು ಮಾತ್ರ ಬೆರಳೆಣಿಕೆಯಷ್ಟು ಜನ ಸಂಸಾರದಲ್ಲಿ ಅದ್ಭುತವಾದ ಆನಂದವನ್ನು ಪಡೆದವರು ಇದ್ದಾರೆ. ಆದರೆ ಎಲ್ಲರಿಗೂ, ಎಲ್ಲ ಸಂಸಾರಿಗಳಿಗೂ 90% ಸಮಸ್ಯೆಗಳಿರುತ್ತೆ. ಯಾಕೆಂದರೆ ದೇ ಆರ್ ಡಿಪೆಂಡಿಂಗ್ ಆನ್ ಅದರ್ಸ್. ಎವ್ರಿ ಒನ್ ಇಸ್ ಟೋಟಲಿ ಡಿಫ್ರೆಂಟ್. ಪ್ರತಿಯೊಬ್ಬನೂ ಬೇರೆ ಬೇರೆ. ಅವನ ಗುಣಗಳು, ಅವನ ಚಿಂತನೆಗಳು, ಅವನ ವರ್ತನೆಗಳು ಎಲ್ಲವೂ ಬೇರೆ ಬೇರೆ. ಸೃಷ್ಟಿಯ ಸಹಜ ನಿಯಮ. ಯಾಕೆಂದರೆ ಎಲ್ಲವೂ ಒಂದೇ ಸಮ ಇರೋಕ್ಕೆ ಸಾಧ್ಯ ಇಲ್ಲ. ಒಂದು ಸಿಂಪಲಾಗಿ ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ. ಸೃಷ್ಟಿನ ಗಮನಿಸಿ ನೋಡ್ರಪ್ಪ, ಎಲ್ಲ ಈ ಭೂಮಿ ಮೇಲೆ ಎಲ್ಲ ದೇಶಗಳು ಒಂದೇ ಸಮ ಇದ್ದಾವ? ಎಲ್ಲ ದೇಶಗಳು ಒಂದೇ ಥರ ಶ್ರೀಮಂತವಾಗಿದ್ದಾವ? ಕೆಲವು ಕಡೆ ಎಷ್ಟೊಂದು ಬಡತನ ಇದೆ ಅಲ್ವಾ, ಕೆಲವು ಕಡೆ ಎಷ್ಟೊಂದು ಶ್ರೀಮಂತಿಕೆ ಇದೆ ಅಲ್ವಾ, ಕೆಲವು ಕಡೆ ಎಷ್ಟೊಂದು ಕಲ್ಚರ್ ಇದೆ ಅಲ್ವಾ, ಕೆಲವು ಕಡೆ ಏನೇನೂ ಇಲ್ಲ, ಪ್ರಾಣಿಗಳ ಥರ ಬದುಕ್ತಾ ಇರ್ತಾರೆ. ಸೊ ಆ ರೀತಿ ಸೃಷ್ಟಿನೇ ಆಗಿರುವಾಗ ಸಮಸ್ಯೆಗಳು ಸಹಜ. ಸಮಸ್ಯೆಗಳನ್ನು ನೋಡುವ ರೀತಿ ಮುಖ್ಯ. ಸದ್ಯಕ್ಕೆ ಸಿಂಪಲ್, ನಾನು ಹೇಳಿರ್ತಕ್ಕಂಥ ಆಟವನ್ನು ಆಡಿ. ಏನು ಮಾಡಬೇಕು, ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಓಡಾಡಿ, ಕಣ್ಣಿನ ಬೆಲೆ ಗೊತ್ತಾಗುತ್ತೆ. ಒಂದು ದಿನ ಮಾಡಿ ಸಾಕು, ಒಂದು ದಿನ ಎರಡು ಕೈನು ಕಟ್ಕೊಂಡ್ಬಿಟ್ಟು ಓಡಾಡಿ, ಊಟ ಮಾಡಿ, ಬದುಕಿ, ಕೈನ ಬೆಲೆ ಗೊತ್ತಾಗುತ್ತೆ. ಒಂದು ದಿನ ಮಾತ್ರ ಕಾಲು ಬಟ್ಟೆ ಕಟ್ಕೊಂಡು ಓಡಾಡಿ, ಕಾಲಿನ ಬೆಲೆ ಗೊತ್ತಾಗುತ್ತೆ. ಇಂಥ ಅದ್ಭುತವಾದ ದೇಹವನ್ನು ತಂದೆ ತಾಯಿಗಳಿಗೆ ಕೊಟ್ಟಿದ್ದಾರೆ, ಸೃಷ್ಟಿ ಕೊಟ್ಟಿದೆ. ಅದನ್ನು ನೋಡಿ ಸಂತೋಷ ಪಟ್ಕೊ ಉಪಯೋಗಿಸ್ಕೊಂಡು ಅನುಭವಿಸಿ. ಸಮಸ್ಯೆ ಸಹಜ, ಪರಿಹಾರ ಖಂಡಿತ ಇದೆ ಅಲ್ವಾ? ಈ ಆಟನ ಆಡಿ. ಥ್ಯಾಂಕ್ ಯು.